ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ಜಗತ್ತಿನಲ್ಲಿ ಇಸ್ಲಾಂ ಅತ್ಯಂತ ವೇಗವಾಗಿ ಹರಡ್ತಾ ಇರುವಂತಹ ಧರ್ಮ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಇಸ್ಲಾಂ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳೋದ್ರ ಜೊತೆಗೆ ಮುಸ್ಲಿಮರ ಜನಸಂಖ್ಯೆ ಸಹ ಅತ್ಯಂತ ವೇಗವಾಗಿ ಹೆಚ್ಚುತ್ತಾ ಇದೆ. ಮುಸ್ಲಿಂ ಜನಸಂಖ್ಯೆಯು ಹೆಚ್ಚುತ್ತಾ ಇರುವಂತಹ ವೇಗವನ್ನು ಗಮನಿಸಿದ್ರೆ 2070 ವೇಳೆಗೆ ಇಸ್ಲಾಮನ್ನು ಅನುಸರಿಸ್ತಾ ಇರುವವರ ಸಂಖ್ಯೆ ವಿಶ್ವದಲ್ಲೇ ಅತಿ ಹೆಚ್ಚಾಗಲಿದ್ದು, ಆ ಮೂಲಕ ಜಗತ್ತಿನ ಅತಿದೊಡ್ಡ ಧರ್ಮವಾದ ಕ್ರಿಶ್ಚಿಯನ್ ಧರ್ಮವನ್ನು ಹಿಂದಿಕ್ಕಲಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಪ್ಯೂ ಸಂಶೋಧನಾ ಕೇಂದ್ರದ ವರದಿಯ ಪ್ರಕಾರ 2015 ಹೋಲಿಸಿದ್ರೆ 2060 ವೇಳೆಗೆ ಇಡೀ ವಿಶ್ವದ ಮುಸ್ಲಿಮರ ಒಟ್ಟು ಜನಸಂಖ್ಯೆಯು 70% ಹೆಚ್ಚಾಗ್ತದೆ ಮತ್ತು ಸುಮಾರು 300 ಕೋಟಿ ಮುಸ್ಲಿಮರು ಇಡೀ ವಿಶ್ವದಲ್ಲಿ ಇರ್ತಾರೆ ಅಂತ ತಿಳಿದು ಬಂದಿದೆ. 2015 ಮುಸ್ಲಿಂ ಜನಸಂಖ್ಯೆಯು 100.80 ಕೋಟಿ ಆಗಿತ್ತು. ಇನ್ನು ಹೆಚ್ಚಿನ ಮುಸ್ಲಿಮರು ಎಲ್ಲಿದ್ದಾರೆ? 2010 ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶಗಳಲ್ಲಿ ಇಂಡೋನೇಷ್ಯಾ, ಪಾಕಿಸ್ತಾನ ಮತ್ತು ಭಾರತವನ್ನು ಕ್ರಮವಾಗಿ ಟಾಪ್ 3 ದೇಶಗಳು ಅಂತ ಗುರುತಿಸಲಾಗಿದೆ. ಪ್ಯೂ ರಿಸರ್ಚ್ ಪ್ರಕಾರ 2030 ವೇಳೆಗೆ ಪಾಕಿಸ್ತಾನವು ಇಂಡೋನೇಷ್ಯಾವನ್ನು ಹಿಂದಿಕ್ಕಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶವಾಗಲಿದೆ. ಇದೇ ಸ್ಥಿತಿ ಮುಂದುವರೆದ್ರೆ 2050 ವೇಳೆಗೆ ಪಾಕಿಸ್ತಾನವು ಹಿಂದೆ ಉಳಿಯಲಿದ್ದು, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದಿರುವಂತಹ ದೇಶ ಭಾರತವಾಗಲಿದೆ. ಆದರೆ ಆಗಲೂ ಕೂಡ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯು ಹಿಂದೂಗಳದ್ದೇ ಆಗಿರಲಿದೆ ಅಂತ ಸಂಶೋಧನೆ ತಿಳಿಸಿದೆ. ಇನ್ನು ಭಾರತದಲ್ಲಿ ಎಷ್ಟು ಮುಸ್ಲಿಮರಿದ್ದಾರೆ? 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ 17.22 ಕೋಟಿ ಮುಸ್ಲಿಮರಿದ್ದರು. ಇದು ದೇಶದ ಒಟ್ಟು ಜನಸಂಖ್ಯೆಯ 14.2% ಇತ್ತೀಚೆಗೆ ಸರ್ಕಾರವು 2023 ಅಂತ್ಯದ ವೇಳೆಗೆ ದೇಶದ ಒಟ್ಟು ಮುಸ್ಲಿಮರ ಜನಸಂಖ್ಯೆ, ಅಂದರೆ ಲೇಟೆಸ್ಟ್ ಡೇಟಾ ಆನ್ ಪಾಪ್ಯುಲೇಷನ್ ಆಫ್ ಮುಸ್ಲಿಮ್ಸ್ ಇನ್ ಇಂಡಿಯಾ, 20 ಕೋಟಿ ತಲುಪುವಂತಹ ನಿರೀಕ್ಷೆ ಇದೆ ಅಂತ ಹೇಳಿತ್ತು. ಮುಸ್ಲಿಂ ಜನಸಂಖ್ಯೆಯು ವೇಗವಾಗಿ ಬೆಳೀತಾ ಇರುವಂತಹ ದೇಶಗಳಲ್ಲಿ ಭಾರತವು ಸೇರಿದೆ. ದೇಶದ ಬಹುಸಂಖ್ಯಾತ ಹಿಂದೂ ಜನಸಂಖ್ಯೆಗೆ ಹೋಲಿಸಿದ್ರೆ ಮುಸ್ಲಿಂ ಜನಸಂಖ್ಯೆ ವೇಗವಾಗಿ ಬೆಳೀತಾ ಇದೆ ಅಂತ ತಿಳಿದು ಬಂದಿದೆ. ಇನ್ನು 2010 2.6 ಮಿಲಿಯನ್ ಮುಸ್ಲಿಂ ಜನಸಂಖ್ಯೆಗೆ ಹೋಲಿಸಿದ್ರೆ 2030 ವೇಳೆಗೆ ಅಮೆರಿಕದಲ್ಲಿ 6.2 ಮಿಲಿಯನ್ ಮುಸ್ಲಿಂ ಜನಸಂಖ್ಯೆ ಇರ್ತದೆ. ಪ್ಯೂ ರಿಸರ್ಚ್ ಅಂದಾಜಿನ ಪ್ರಕಾರ 2030 ವೇಳೆಗೆ ಅಮೆರಿಕದ ಒಟ್ಟು ಮುಸ್ಲಿಂ ಜನಸಂಖ್ಯೆಯು ಅಲ್ಲಿನ ಒಟ್ಟು ಜನಸಂಖ್ಯೆಯ 1.7% ಆದರೆ 2050 ವೇಳೆಗೆ US ಪ್ರತಿ 50 ಜನರಲ್ಲಿ ಒಬ್ಬರು ಮುಸ್ಲಿಮರಾಗಿರ್ತಾರೆ ಅಂತ ಅಂದಾಜಿಸಲಾಗಿದೆ. ಅಂತೆಯೇ 2030 ಕೆನಡಾದಲ್ಲಿ ಮುಸ್ಲಿಂ ಜನಸಂಖ್ಯೆಯು 2010 3 ಪಟ್ಟು ಹೆಚ್ಚಾಗ್ತಿದೆ. 2010 ಕೆನಡಾದಲ್ಲಿ ಒಟ್ಟು 9.4 ಲಕ್ಷ ಮುಸ್ಲಿಮರಿದ್ದರು. 2030 ಅವರ ಸಂಖ್ಯೆ ಸುಮಾರು 27 ಲಕ್ಷ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು ಮುಸ್ಲಿಂ ಜನಸಂಖ್ಯೆ ವೇಗವಾಗಿ ಬೆಳೆಯಲು ಕಾರಣಗಳೇನು ನೋಡೋಣ. ಪಾಪ್ಯುಲೇಷನ್ ರೆಫರೆನ್ಸ್ ಬ್ಯೂರೋ PRB ಇದರ ವರದಿಯ ಪ್ರಕಾರ ವಿಶ್ವದಲ್ಲಿ ವೇಗವಾಗಿ ಬೆಳೀತಾ ಇರುವಂತಹ ಮುಸ್ಲಿಂ ಜನಸಂಖ್ಯೆಯ ಹಿಂದೆ ಹಲವು ಅಂಶಗಳಿವೆ. ಮೊದಲನೆಯದು, ಇತ್ತೀಚಿಗಿನ ವರ್ಷಗಳಲ್ಲಿ ಮುಸ್ಲಿಂ ಮಹಿಳೆಯರ ಫಲವತ್ತತೆ, ಅಂದರೆ ಫರ್ಟಿಲಿಟಿ ಪ್ರಮಾಣ ಇಳಿಮುಖವಾಗಿದ್ದರೂ ಕೂಡ ಮುಸ್ಲಿಂ ಬಾಹುಳ್ಯ, ಅಂದರೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವಂತಹ ದೇಶಗಳಲ್ಲಿ ಅಲ್ಲಿನ ಮಹಿಳೆಯರು ಮುಸ್ಲಿಮೇತರ ದೇಶಗಳಿಗಿಂತ ಹೆಚ್ಚು ಮಕ್ಕಳನ್ನು ಹೆರ್ತಾ ಇದ್ದಾರೆ. ಎರಡನೆಯದು, ಮೊದಲು ಮುಸ್ಲಿಂ ಮಹಿಳೆಯರ ಫಲವತ್ತತೆ, ಅಂದರೆ ಫರ್ಟಿಲಿಟಿ ಪ್ರಮಾಣವು ತುಂಬ ಹೆಚ್ಚಾಗಿದ್ದರಿಂದ ಆಗ ಜನಿಸಿದ ಹೆಚ್ಚಿನ ಮಕ್ಕಳು ಈಗ ಚಿಕ್ಕವರಾಗಿದ್ದಾರೆ ಮತ್ತು ಮದುವೆಯ ವಯಸ್ಸಿನವರು ಅಥವಾ ಪೋಷಕರಾಗುವ ಅಂಚಿನಲ್ಲಿದ್ದಾರೆ. ಇನ್ನು ಮೂರನೆಯದು, ಇನ್ನು ಮುಸ್ಲಿಂ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ನಿಯಂತ್ರಣದಂತಹ ಕಾನೂನುಗಳು ಮುಸ್ಲಿಮೇತರ ದೇಶಗಳಿಗೆ ಹೋಲಿಸಿದ್ರೆ ಬಹಳ ಸಡಿಲವಾಗಿದೆ, ಅಂದರೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿಲ್ಲ. ಇನ್ನು ಮತ್ತೊಂದು ಪ್ರಮುಖ ಕಾರಣ ಅಂತ ಅಂದರೆ ಮುಸ್ಲಿಂ ಮಹಿಳೆಯರು ಮಗುವಿನ ಜನನ ನಿಯಂತ್ರಣಕ್ಕೆ ಅಗತ್ಯವಿರುವಂತಹ ಸಂಪನ್ಮೂಲಗಳನ್ನು, ಅಂದರೆ ಕಾಂಡಮ್ಸ್ ಇನ್ನಿತರ ವಸ್ತುಗಳನ್ನು ಕಡಿಮೆಯಾಗಿ ಬಳಸ್ತಾರೆ. ಇನ್ನು ಪಾಪ್ಯುಲೇಷನ್ ರೆಫರೆನ್ಸ್ ಬ್ಯೂರೋ ಪ್ರಕಾರ ಮುಸ್ಲಿಮೇತರ ದೇಶಗಳಲ್ಲಿ 63% ಮಹಿಳೆಯರು ಮಕ್ಕಳ ಜನನ ನಿಯಂತ್ರಣಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೇವಲ 48% ಮಹಿಳೆಯರು ಮಾತ್ರ ಇಂತಹ ಕ್ರಮಗಳ ಮೇಲೆ ನಂಬಿಕೆಯನ್ನು ಇಡ್ತಾರೆ. ಇನ್ನು ನಾಲ್ಕನೆಯದು, ಇನ್ನು PRB ಪ್ರಕಾರ ಮುಸ್ಲಿಂ ಜನಸಂಖ್ಯೆಯ ಹೆಚ್ಚಳಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತ ಅಂದರೆ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿ. ಇತ್ತೀಚಿನ ವರ್ಷಗಳಲ್ಲಿ ಮುಸ್ಲಿಮರ ಸಾಮಾಜಿಕ ಹಾಗೆ ಆರ್ಥಿಕ ಸ್ಥಿತಿ ಸುಧಾರಿಸಿದೆ, ಶಿಕ್ಷಣವು ಕೂಡ ಸುಧಾರಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶಿಶು ಮರಣ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಒಟ್ಟಿನಲ್ಲಿ ಜಗತ್ತಿನಲ್ಲಿ ಇಸ್ಲಾಂ ಅತ್ಯಂತ ವೇಗವಾಗಿ ಹರಡ್ತಾ ಇರುವಂತಹ ಧರ್ಮವಾಗಿದ್ದು, ಇಸ್ಲಾಂ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳೋದ್ರ ಜೊತೆಗೆ ಮುಸ್ಲಿಮರ ಜನಸಂಖ್ಯೆ ಸಹ ಅತ್ಯಂತ ವೇಗವಾಗಿ ಹೆಚ್ಚುತ್ತಾ ಇದೆ. ಇನ್ನು ಈ ವರದಿ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.